ओम पवित्रम चरितम तस्या पवित्रम जीवनम तथा पवित्रता स्वरूपिणी तस्यै कुर्मो नमो नमः। ಎಳೆಯ ವಯಸ್ಸಿನಲ್ಲಿ ಕಲಿತದ್ದನ್ನ ಯಾರಾದರೂ ಮರೆಯೋದುಂಟೆ ಅಂತ ಹೇಳ್ತಾ ಶ್ರೀಮಾತೆಯವರು ಆ ಬಾಲ ಬ್ರಹ್ಮಚಾರಿಗೆ ಮಂತ್ರದೀಕ್ಷೆಯನ್ನು ಕೊಡ್ತಾರೆ. ಬಾಲ ಬ್ರಹ್ಮಚಾರಿ ಮಂತ್ರದೀಕ್ಷೆ ಪಡೆದುಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಜಪ ಮಾಡೋದನ್ನು ಕಂಡ ಶ್ರೀಮಾತೆಯವರು ಬಹಳ ಸಂತೋಷದಿಂದ ಹೇಳ್ತಾರೆ, ಭೇಷ್ ಸರಿಯಾಗಿದೆ, ನಾನು ಹೇಳಿಕೊಟ್ಟ ಹಾಗೆ ಮಾಡ್ತಾ ಇದ್ದಾನೆ, ಯಾಕಾಗಬಾರ್ದು, ಇದೊಂದು ಸಣ್ಣ ವಿಚಾರವನ್ನ ನೆನಪಿಟ್ಕೊಂಡು ಮಾಡೋದು ಕಷ್ಟವೇ, ಆಮೇಲೆ ಬೇಕಾದ್ರೆ ಪುನಃ ಇನ್ನೊಮ್ಮೆ ಹೇಳಿಕೊಡ್ತೇನೆ ಅಂತ. ಮಂತ್ರದೀಕ್ಷೆಯೆಲ್ಲ ಮುಗಿದ ಮೇಲೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣನಿಗೆ ನೈವೇದ್ಯ ಮಾಡಿದ ಎರಡು ಜಾಮೂನನ್ನ ಬ್ರಹ್ಮಚಾರಿ ಕೊಡ್ತಾರೆ. ಆದ್ರೆ ಬ್ರಹ್ಮಚಾರಿ ಅದನ್ನ ಅಲ್ಲೇ ತಿನ್ನೋದಕ್ಕೆ ಸ್ವಲ್ಪ ಸಂಕೋಚ ತೋರಿಸಿದಾಗ ಶ್ರೀಮಾತೆಯವರು ಹೇಳ್ತಾರೆ, ಸಂಕೋಚ ಯಾಕೆ, ತಿನ್ನು, ಮಂತ್ರದೀಕ್ಷೆ ಆದ್ಮೇಲೆ ಒಂದಿಷ್ಟು ಪ್ರಸಾದ ತೆಗೆದುಕೊಳ್ಬೇಕಾದ ಕ್ರಮ ಅಂತ. ಶ್ರೀಮಾತೆಯವರು ಎಳೆಯ ವಯಸ್ಸಿನ ಹುಡುಗರಿಗೆ ಮಂತ್ರದೀಕ್ಷೆ ಕೊಡ್ತಿದ್ರೇನೋ ನಿಜ. ಶಾರದಾ ಕಿಂಕರ್ ರಾಯ್ ಎಂಬೊಬ್ಬ ಭಕ್ತ ಮಂತ್ರದೀಕ್ಷೆಗಾಗಿ ಶ್ರೀಮಾತೆಯವರ ಬಳಿಗೆ ಬರ್ತಾನೆ. ಆತನ ಪೂರ್ವಜರು ಶಾಕ್ತರಾಗಿದ್ರು, ಆದ್ರೆ ಈಗ ಕೆಲವು ತಲೆಮಾರಿನಿಂದ ಅವರು ವೈಷ್ಣವ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವ ಸಂಪ್ರದಾಯವನ್ನೇ ಅನುಸರಿಸಿಕೊಂಡು ಬರ್ತಿದ್ರು. ಆತ ಶ್ರೀಮಾತೆಯವರಲ್ಲಿ ಮಂತ್ರದೀಕ್ಷೆ ಕೇಳಿದಾಗ ಶ್ರೀಮಾತೆಯವರು ಅವನಿಗೆ ಕೊಟ್ಟದ್ದು ಶಕ್ತಿ ಮಂತ್ರ. ಆತ ಮಂತ್ರವನ್ನೇನೋ ತೆಗೆದುಕೊಂಡ, ಆದ್ರೆ ಅವನಿಗೊಂದು ಸಂದೇಹ, ಅಲ್ಲ ನಾನು ವೈಷ್ಣವ, ಆದ್ರೆ ಶ್ರೀಮಾತೆಯವರು ನನಗೆ ಶಕ್ತಿ ಮಂತ್ರ ಕೊಟ್ಟು ಬಿಟ್ರಲ್ಲ, ಇದು ಸರಿಯಾದೀತೆ ಅಂತ ಸಂದೇಹ. ಆತ ಇದನ್ನ ಬಾಯಿ ಬಿಚ್ಚಿ ಕೇಳಲಿಲ್ಲ, ಮನಸ್ಸಲ್ಲಿ ಮಾತ್ರ ಈ ಸಂದೇಹ ಬಲವಾಗಿಯೇ ಇತ್ತು. ಆ ದಿನ ಮಧ್ಯಾಹ್ನ ಅಂದ್ರೆ ಮಂತ್ರದೀಕ್ಷೆಯಾದ ದಿನ ಮಧ್ಯಾಹ್ನ ಶ್ರೀಮಾತೆಯವರು ಅವನನ್ನ ಪುನಃ ನೋಡಿದಾಗ ಅವರಾಗಿಯೇ ಅವನಿಗೆ ಹೇಳ್ತಾರೆ, ನೋಡು ನೀನೇನು ಸಂದೇಹ ಪಡಬೇಡ, ನಾನು ನಿನಗೆ ಸರಿಯಾದ ಮಂತ್ರವನ್ನೇ ಕೊಟ್ಟಿದ್ದೇನೆ ಅಂತ. ಇಲ್ಲಿನ ಎರಡು ಅಚ್ಚರಿಯ ಅಂಶಗಳನ್ನ ಗಮನಿಸಬೇಕು ನಾವು. ಒಂದನೇದು, ಅವನ ಈಗಿನ ಹಿರಿಯರು ವೈಷ್ಣವ ಸಂಪ್ರದಾಯವನ್ನ ಅನುಸರಿಸ್ತಾ ಇದ್ರೂ ಕೂಡ ಅವನ ಪೂರ್ವಜರು ಶಾಕ್ತರು, ಆದ್ರಿಂದ ಇವನಿಗೆ ಶಾಕ್ತ ಮಂತ್ರವೇ ಸೂಕ್ತ ಅಂತ ಕಂಡುಕೊಂಡದ್ದು. ಎರಡನೇ ಅಚ್ಚರಿ ಏನು ಅಂತಂದ್ರೆ, ಅವನು ಮನಸ್ಸಿನೊಳಗಡೆ ಪಡ್ತಾ ಇದ್ದಂತಹ ಸಂದೇಹವನ್ನ ಕಂಡುಕೊಂಡು ಸಮಾಧಾನ ಹೇಳಿದ್ದು. ಇನ್ನೊಮ್ಮೆ ಸುರೇಂದ್ರ ಮೋಹನ ಮುಖ್ಯೋಪಾಧ್ಯಾಯ ಎಂಬೊಬ್ಬ ಭಕ್ತ ಮಂತ್ರದೀಕ್ಷಾರ್ಥಿಯಾಗಿ ಬಂದ. ಶ್ರೀಮಾತೆಯವರು ಅವನ ಇಷ್ಟ ಮಂತ್ರ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ತನಗೆ ಶಿವನ ಜೊತೆಯಲ್ಲಿ ಕುಳಿತಂತಹ ಕಾಳಿಯೇ ಇಷ್ಟ ಅಂತ ಹೇಳ್ತಾನೆ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಏನಪ್ಪ ಶಕ್ತಿ ಎಂದಿಗಾದ್ರೂ ಶಿವನನ್ನ ಬಿಟ್ಟಿರೋದು ಅಂತುಂಟೆ, ನಿನಗೆ ಶಕ್ತಿ ಮಂತ್ರವೇ ತಕ್ಕ ಮಂತ್ರ ಅಂತ ಹೇಳಿ ಅವನಿಗೆ ಶಕ್ತಿ ಮಂತ್ರವನ್ನ ಉಪದೇಶಿಸ್ತಾರೆ. ಆ ಶಕ್ತಿ ಮಂತ್ರವನ್ನ ಸ್ವೀಕರಿಸಿದ ಕೂಡಲೇ ಅವನಿಗೆ ತನ್ನ ದೇಹದಲ್ಲಿ ಮಿಂಚಿನ ಸಂಚಾರವಾದ ಹಾಗೆ ಅನುಭವ ಆಯ್ತು, ಅವನ ದೇಹ ಕಂಪಿಸೋದಕ್ಕೆ ಶುರುವಾಯ್ತು. ಆಗ ಅವನಿಗೆ ತನ್ನ ಮಂತ್ರದ ಮಹಿಮೆಯ ಅರಿವಾಯ್ತು. ಶ್ರೀಮಾತೆಯವರ ಮಂತ್ರದೀಕ್ಷಾ ಸಾಮರ್ಥ್ಯವನ್ನ ಅನುಮೋದಿಸುವಂತಹ ಇನ್ನೊಂದು ಸ್ವಾರಸ್ಯಮಯವಾದಂತಹ ಘಟನೆ ಇದೆ. ಇದು ಕರ್ನಾಟಕ ಕುಮಾರ್ ಚೌಧರಿಯೇ ಸ್ವತಃ ತಿಳಿಸಿದ ಘಟನೆ. ಆತ ಬೇರೆ ಯಾರೋ ಒಬ್ಬ ಗುರುವಿಂದ ಮಂತ್ರದೀಕ್ಷೆ ಪಡೆದಿದ್ದ, ಸಾಕಷ್ಟು ಜಪ ಮಾಡಿದ್ದ, ಆದ್ರೆ ಆತನಿಗೆ ಮನಃಶಾಂತಿ ಸಿಗಲಿಲ್ಲ. ಆತ ಒಮ್ಮೆ ಬೃಂದಾವನಕ್ಕೆ ಹೊರಟ. ಬೃಂದಾವನದಲ್ಲಿ ಒಂದು ದೊಡ್ಡ ವೈಷ್ಣವ ಸಮ್ಮೇಳನದ ಕಾರ್ಯಕ್ರಮ ಇತ್ತು, ಅದನ್ನ ನೋಡೋದಕ್ಕೋಸ್ಕರ ಹೊರಟಿದ್ದಾನೆ. ಅದಕ್ಕೆ ಮೊದಲು ಉದ್ಬೋಧನಕ್ಕೆ ಹೋಗಿ ಶ್ರೀಮಾತೆಯವರ ದರ್ಶನ ಮಾಡಿ ಆಶೀರ್ವಾದ ಪಡೆದುಕೊಂಡು ಬರೋಣ ಅಂತ ಬಂದಿದ್ದಾನೆ. ಆದ್ರೆ ಆಗ ಶ್ರೀಮಾತೆಯವರು ಒಳಗಡೆ ಪೂಜಾಸನದ ಮೇಲೆ ಕುಳಿತುಕೊಂಡಿದ್ರು, ಕರ್ನಾಟಕ ಕುಮಾರ ಹೊರಗಡೆ ಜಗಲಿಯ ಮೇಲಿಂದಲೇ ಅವರಿಗೆ ಪ್ರಣಾಮ ಮಾಡಿದ.
ಆಗ ಶ್ರೀಮಾತಿಯವರು ಆಸನದಿಂದ ಎದ್ದು ಬಂದು ಹೇಳ್ತಾರೆ, ಪಾದಮುಟ್ಟಿ ನಮಸ್ಕಾರ ಮಾಡು ಅಂತ. ಇದೊಂದು ವಿಶೇಷ ಕೃಪೆ. ಕರ್ನಾಟಕ ಕುಮಾರ ಪುನಃ ಒಳಗೆ ಹೋಗಿ ಪಾದಮುಟ್ಟಿ ನಮಸ್ಕಾರ ಮಾಡಿದ. ಬಳಿಕ ಹೊರಗೆ ಬಂದು ಶ್ರೀಮಾತಿಯವರನ್ನ ಪ್ರಾರ್ಥಿಸಿಕೊಳ್ತಾನೆ, ಅಮ್ಮ ದಯವಿಟ್ಟು ಆಶೀರ್ವಾದ ಮಾಡಬೇಕು ಅಂತ. ಅದಕ್ಕೆ ಶ್ರೀಮಾತಿಯವರು ಹೇಳ್ತಾರೆ, ಗೋವಿಂದ ಕೃಪೆ ಮಾಡ್ತಾನೆ ಅಂತ. ಆತ ಬೃಂದಾವನದ ಗೋವಿಂದನ ದರ್ಶನಕ್ಕಾಗಿ ಹೊರಟವನಲ್ವೇ, ಅವನು ಶ್ರೀಮಾತಿಯವರ ಆಶೀರ್ವಾದ ಪಡೆದು ನವೋತ್ಸಾಹದಿಂದ ಬೃಂದಾವನದ ಕಡೆಗೆ ಹೊರಟ. ಆದ್ರೆ ಅಲ್ಲಿಗೆ ಹೋದ್ರೂ ಕೂಡ ಅವನ ಮನಸ್ಸಿಗೆ ಮಾತ್ರ ಶಾಂತಿ ಬರಲಿಲ್ಲ. ಊರಿಗೆ ಹಿಂತಿರುಗಿದ. ಅಷ್ಟರಲ್ಲಿ ಅವನ ಹೆಂಡತಿ ತೀರಿಕೊಂಡ್ಲು. ಆ ದುಃಖವನ್ನ ಮರೆಯೋದಕ್ಕೆ ಇನ್ನೊಂದು ಮದುವೆ ಮಾಡಿಕೊಂಡ. ಆದ್ರೆ ದುರದೃಷ್ಟವಶಾತ್ ಆ ಎರಡನೇ ಹೆಂಡತಿಗೆ ದೆವ್ವ ಹಿಡಿಯಿತು. ಆಕೆಯನ್ನ ತನ್ನ ಗುರುವಿನ ಬಳಿಗೆ ಕರೆದುಕೊಂಡು ಹೋಗಿ ಮಂತ್ರದೀಕ್ಷೆ ಕೊಡಿಸಿದ. ಆದ್ರೆ ಪ್ರಯೋಜನವಾಗಲಿಲ್ಲ, ದೆವ್ವ ಆ ಮಂತ್ರಕ್ಕೆ ಜಗ್ಗಲಿಲ್ಲ. ಅವನ ಮನಃಶಾಂತಿ ಸಂಪೂರ್ಣ ಕದಡಿ ಹೋಯಿತು. ಆದ್ರಿಂದ ಆತ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆಯೋದಕ್ಕಾಗಿ ಪತ್ನಿ ಸಮೇತನಾಗಿ ಕಲ್ಕತ್ತಕ್ಕೆ ಬಂದ. ಆದ್ರೆ ಶ್ರೀಮಾತೆಯವರಲ್ಲಿ ಮಂತ್ರದೀಕ್ಷೆ ಕೇಳೋದಕ್ಕೆ ಅವನಿಗೆ ಧೈರ್ಯವಾಗಲಿಲ್ಲ. ಆದ್ರಿಂದ ತನ್ನ ಹೆಂಡತಿಯ ಮೂಲಕ ಕೇಳಿಸ್ತಾನೆ. ಶ್ರೀಮಾತೆಯವರು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಒಂದು ದಿನವನ್ನು ನಿಶ್ಚಯಿಸ್ತಾರೆ. ಈ ನಡುವೆ ಗುಲಾಬ್ಮ ಅವನನ್ನು ಕರೆದು ಹೇಳ್ತಾಳೆ, ಹಾಗೆಲ್ಲ ಎರಡೆರಡು ಸಲ ಮಂತ್ರದೀಕ್ಷೆ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ. ಇವಳಿಗೂ ಸ್ವಲ್ಪ ಗುರುಗಿರಿ ಮಾಡಬೇಕು ಅಂತ ಆಸೆ. ಆದ್ರೆ ಅವಳು ಮಾತು ನಡೆಯೋದಿಲ್ಲ. ಆದ್ರೂ ಅವಳು ಸದಾ ಶ್ರೀಮಾತಿಯವರ ಜೊತೆಯಲ್ಲೇ ಇರುವವಳಾದ್ರಿಂದ ಕರ್ನಾಟಕ ಕುಮಾರನಿಗೆ ಅವಳು ಹೇಳಿದ ಮಾತು ಕೇಳಿ ಸ್ವಲ್ಪ ತಬ್ಬಿಬ್ಬಾಯ್ತು. ಆತ ದೀಕ್ಷೆ ಹಿಂದಿನ ದಿನ ಶ್ರೀಮಾತಿಯವರ ಬಳಿಗೆ ಬಂದು ಪ್ರಣಾಮ ಮಾಡಿ ಕೇಳ್ತಾನೆ, ತಾನು ಈ ರೀತಿ ಎರಡನೇ ಸಲ ಮಂತ್ರದೀಕ್ಷೆ ಪಡೆಯೋದು ಸರಿಯೇ ತಪ್ಪೆ ಅಂತ. ಆಗ ಶ್ರೀಮಾತಿಯವರು ಅವನಿಗೆ ಅಭಯವನ್ನ ನೀಡ್ತಾ ಹೇಳ್ತಾರೆ, ನಾನು ನಿಮಗೆ ದೀಕ್ಷೆ ಕೊಡೋದಾಗಿ ಅದಾಗಲೇ ಮಾತು ಕೊಟ್ಟಿದ್ದೇನಲ್ಲ ಅಂತ. ಆದ್ರೆ ದುರದೃಷ್ಟವಶಾತ್ ದೀಕ್ಷೆಯ ದಿನ ಕರ್ನಾಟಕ ಕುಮಾರ್ನ ಹೆಂಡತಿಗೆ ಮಲೇರಿಯಾ ಜ್ವರ ಹಿಡಿದು ಬಿಟ್ಟಿದೆ. ಇನ್ನು ದೆವ್ವ ಹಿಡಿಯೋದೊಂದು ಬಾಕಿ. ಅಂತೂ ಆ ಜ್ವರದಲ್ಲೇ ಅವರಿಬ್ರು ಗಂಗಾ ಸ್ನಾನ ಮಾಡಿಕೊಂಡು ಶ್ರೀಮಾತೆಯವರ ಬಳಿಗೆ ಬಂದ್ರು. ಕರ್ನಾಟಕ ಕುಮಾರನಿಗೆ ಮಂತ್ರದೀಕ್ಷೆ ಕೊಡುವ ಕಾಲದಲ್ಲಿ ಅವನ ಹೆಂಡತಿಯನ್ನ ವಿಶ್ರಾಂತಿಗಾಗಿ ಅಲ್ಲೇ ಪಕ್ಕದ ಕೋಣೆಯಲ್ಲಿ ಮಲಗಿಸಿದ್ರು. ಅದೇ ಕೋಣೆಯಲ್ಲಿ ಗೋಲಾಪ್ಮ ಹಾಗೂ ನಿವೇದಿತಾ ಸ್ಕೂಲ್ನ ಸುಧೀರಾ ದೇವಿ ಕೂಡ ಇದ್ರು. ಗೋಲಾಪ್ಮ ಇಲ್ಲಿ ಪುನಃ ತನ್ನ ಪಾಲಿನ ಗುರುಗಿರಿಯನ್ನ ಮಾಡೋದಿಕ್ಕೆ ಪ್ರಾರಂಭಿಸಿದಾಳೆ. ತನ್ನ ಒರಟು ಕಂಠದಿಂದ ಆ ಕರ್ನಾಟಕ ಕುಮಾರನ ಹೆಂಡತಿಯನ್ನ ಒಂದೇ ಸಮನೆ ಬೈತಾ ಇದ್ದಾಳೆ. ಈಕೆ ತನ್ನ ಹಿಂದಿನ ಗುರುವನ್ನ ಬಿಟ್ಟು ಬಿಟ್ಟಿದ್ದಾಳೆ, ಮಂತ್ರ ಕೂಡ ಮರೆತು ಬಿಟ್ಟಿದ್ದಾಳೆ, ಸಾಲದಕ್ಕೆ ಈಗ ಜ್ವರದಿಂದ ಬೇರೆ ನರಳತಾ ಇದ್ದಾಳೆ. ಹೀಗಿರುವಾಗ ಇವಳು ಪಾಲಿಗೆ ಮಂತ್ರದೀಕ್ಷೆಯ ಪ್ರಶ್ನೆಯೇ ಇಲ್ಲ ಅಂತ. ಈ ಮಾತು ಕೇಳಿ ಆಗಲೇ ಜ್ವರದಿಂದ ನರಳತಿರತಕ್ಕಂತಹ ಆ ಮಹಿಳೆಗೆ ಹಾರ್ಟ್ ಫೇಲ್ ಆಗದೆ ಇದ್ದದ್ದೇ ಹೆಚ್ಚು. ಈ ಕಡೆ ಶ್ರೀಮಾತಿಯವರು ಕರ್ನಾಟಕ ಕುಮಾರನಿಗೆ ಮಂತ್ರದೀಕ್ಷೆ ಕೊಟ್ಟು ಅವನ ಹೆಂಡತಿಯ ಬರವಿಗಾಗಿ ಕಾದುಕೊಳ್ತಿದ್ದಾರೆ. ಆದ್ರೆ ಅವಳು ಬರುವ ಸೂಚನೆಯೇ ಕಾಣಲಿಲ್ಲ. ಸಾಲದ್ದಕ್ಕೆ ಗುಲಾಬ್ಮಾಳ ಬಿರುಸಿನ ದನಿ ಕೂಡ ಕೇಳಿ ಬರ್ತಾ ಇದೆ. ಹೀಗೆ ಬಿಟ್ರೆ ಆ ಮಹಿಳೆ ದೀಕ್ಷೆಗೆ ಬರೋದಕ್ಕೆ ಇನ್ನೂ ತಡವಾಗಿ ಬಿಡುತ್ತದೆ ಅಂತ ತಿಳಿದು ಶ್ರೀಮಾತಿಯವರು ಕುಳಿತಲಿಂದಲೇ ಸುಧೀರಾ ದೇವಿಯನ್ನ ಕರೆದು ಹೇಳ್ತಾರೆ, ಸುಧೀರಾ ಆಕೆಯನ್ನು ಕರೆದುಕೊಂಡು ಬಾ ಅಂತ. ಹೀಗೆ ಕರ್ನಾಟಕ ಕುಮಾರ ದಂಪತಿಗಳಿಗೆ ಮಂತ್ರದೀಕ್ಷೆಯ ಅನುಗ್ರಹವಾಯಿತು. ಅಂದಿನಿಂದ ಅವನ ಮಡದಿಯನ್ನ ದೆವ್ವ ಹಿಡಿಯೋದು ಕೂಡ ಬಿಟ್ಟೋಯ್ತು. ಕರ್ನಾಟಕ ಕುಮಾರ ಶ್ರೀಮಾತಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ ತುಂಬಾ ಮನಃಶಾಂತಿಯನ್ನು ಅನುಭವಿಸುತ್ತಾ ಊರಿಗೆ ಹಿಂತಿರುಗಿದ. ಕೆಲವರಿಗೆ ಕನಸಿನಲ್ಲಿಯೇ ಮಂತ್ರದೀಕ್ಷೆ ಆಗಿಬಿಡ್ತಿತ್ತು. ಪೂರ್ವಜನ್ಮದ ಪುಣ್ಯದಿಂದಲೋ ಅಥವಾ ಅವರವರ ಶ್ರೇಷ್ಠ ಸಂಸ್ಕಾರದಿಂದಲೋ ಈ ರೀತಿ ಸ್ವಪ್ನದಲ್ಲಿ ಮಂತ್ರಲಾಭ ಆಗಿಬಿಡುತ್ತದೆ. ಆದ್ರೆ ಯಾರಿಗೆ ಹಾಗೆ ಸ್ವಪ್ನದಲ್ಲಿ ಮಂತ್ರದೀಕ್ಷೆ ಸಿಕ್ಕಿದೆಯೋ ಅವರಿಗೊಂದು ಸಂಶಯ ಬರುತ್ತದೆ, ಇದೇನಿರಬಹುದು, ಇದು ಸರಿಯಾದ ಮಂತ್ರವೋ ಅಲ್ಲವೋ ಅಂತ. ಅಂತಹ ಒಬ್ಬ ಭಕ್ತ ಶ್ರೀಮಾತಿಯವರ ಬಳಿ ಬಂದು ತನ್ನ ಸ್ವಪ್ನದ ಅನುಭವವನ್ನ ಹೇಳಿಕೊಂಡ. ಆಗ ಶ್ರೀಮಾತಿಯವರು ಸ್ವಲ್ಪ ಧ್ಯಾನಸ್ಥರಾಗಿ ಬಳಿಕ ಅವನಿಗೆ ಆ ಮಂತ್ರದ ಅರ್ಥವನ್ನು ವಿವರಿಸಿದರು.
ಆಮೇಲೆ ಅವನಿಗೆ ತಾವಾಗಿಯೇ ಇನ್ನೊಂದು ಮಂತ್ರವನ್ನು ಕೂಡ ಉಪದೇಶ ಮಾಡಿದ್ರು. ಮಾಡಿ ಹೇಳ್ತಾರೆ, ಮೊದಲು ನಿನ್ನ ಸ್ವಪ್ನ ಮಂತ್ರವನ್ನ ಜಪಿಸು, ಬಳಿಕ ನಾನು ಕೊಟ್ಟ ಮಂತ್ರವನ್ನ ಜಪ ಮಾಡಿ ಧ್ಯಾನ ಮಾಡು ಅಂತ. ಇನ್ನೊಬ್ಬ ಭಕ್ತನಿಗೆ ಶ್ರೀರಾಮಕೃಷ್ಣರೇ ಸ್ವಪ್ನದಲ್ಲಿ ಮಂತ್ರದೀಕ್ಷೆ ಕೊಟ್ಟಿದ್ರು. ಆದರೂ ಶ್ರೀಮಾತೆಯವರು ಅವನಿಗೆ ಹೇಳ್ತಾರೆ, ಆ ಮಂತ್ರವನ್ನ ಅವಶ್ಯವಾಗಿ ಜಪಿಸು, ಆದರೆ ನಾನು ಒಂದು ಮಂತ್ರ ಕೊಡ್ತೇನೆ ಅಂತ ಹೀಗೆ ಹೇಳಿ ಅವನಿಗೊಂದು ಮಹಾಮಂತ್ರವನ್ನ ಉಪದೇಶಿಸ್ತಾರೆ. ಮತ್ತೊಬ್ಬ ಹುಡುಗ, ಆತನಿಗೂ ಸ್ವಪ್ನದಲ್ಲಿ ಮಂತ್ರ ಸಿಕ್ಕಿತು. ಅವನ ಸ್ವಪ್ನದಲ್ಲಿ ಶ್ರೀರಾಮಕೃಷ್ಣರೇ ಸ್ವತಃ ಅವನನ್ನ ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮಂತ್ರದೀಕ್ಷೆ ಕೊಟ್ಟಿದ್ರು. ಆ ಹುಡುಗನಿಗೆ ಮಾತ್ರ ಶ್ರೀಮಾತೆಯವರು ಬೇರೆ ಹೊಸ ಮಂತ್ರ ಕೊಡಲಿಲ್ಲ. ಅಲ್ಲದೆ ಅವನಿಗೆ ಹೇಳ್ತಾರೆ, ನೀನು ಕೃಪಾ ಸಿದ್ಧ, ನೀನು ಆ ಮಂತ್ರವನ್ನು ಜಪಿಸಿದ್ರೆ ಸಾಕು, ಸಿದ್ಧನಾಗುವೆ ಅಂತ. ಇನ್ನೊಬ್ಬಳು ಭಕ್ತೆ ಸ್ವಪ್ನದಲ್ಲಿ ದೀಕ್ಷೆ ಪಡೆದು ಅದನ್ನ ಶ್ರೀಮಾತೆಯವರ ಮುಂದೆ ಉಚ್ಚರಿಸ್ತಾಳೆ. ಶ್ರೀಮಾತೆಯವರು ಅದು ಸರಿಯಾಗಿರೋದನ್ನ ಕಂಡು ಹೇಳ್ತಾರೆ, ಹೌದು ಅದೇ ನಿನ್ನ ಮಂತ್ರ, ಬಹಳ ಒಳ್ಳೇದು, ನೀನೊಬ್ಬಳು ಭಾಗ್ಯವಂತಿಯೇ ಸರಿ ಅಂತ. ಆಕೆಗೆ ಬೇರಾವ ಮಂತ್ರವನ್ನು ಕೊಡಲಿಲ್ಲ, ಅದೇ ಮಂತ್ರವನ್ನೇ ಜಪಿಸೋದಕ್ಕೆ ಹೇಳ್ತಾರೆ. ಈ ರೀತಿ ಎಷ್ಟೋ ಜನ ತಮ್ಮ ತಮ್ಮ ಕನಸಿನಲ್ಲಿ ಮಂತ್ರದೀಕ್ಷೆ ಪಡೀತಾರೆ. ಆದ್ರೆ ಕೇವಲ ಕನಸಿನಲ್ಲಿ ಮಂತ್ರದೀಕ್ಷೆ ಆದ ಮಾತ್ರಕ್ಕೆ ಶ್ರೀಮಾತೆಯವರು ಅದಕ್ಕೆ ಪ್ರಾಶಸ್ತ್ಯ ಕೊಡ್ತಿರ್ಲಿಲ್ಲ. ಆ ಮಂತ್ರ ಒಂದೋ ಯೋಗ ಶಾಸ್ತ್ರಕ್ಕೆ ಅನುಗುಣವಾಗಿರಬೇಕು, ಇಲ್ಲವೇ ಅದು ತಮ್ಮ ಅಂತರ್ದೃಷ್ಟಿಗೆ ಒಪ್ಪಿಗೆ ಆಗಬೇಕು, ಹಾಗಿದ್ರೆ ಮಾತ್ರ ಅದಕ್ಕೆ ಮನ್ನಣೆ. ಪೂರ್ಣ ಮಂತ್ರದಲ್ಲಿ ಪ್ರಣವ, ಬೀಜ, ನಾಮ ಈ ಮೂರೂ ಸೇರಿರಬೇಕು. ಜತೀಂದ್ರನಾಥ ರಾಯ್ ಎಂಬವನಿಗೆ ಕನಸಿನಲ್ಲಿ ಒಂದು ಮಂತ್ರ ಸಿಕ್ಕಿತ್ತು, ಆದ್ರೆ ಅದರಲ್ಲಿ ಬೀಜ ಮಂತ್ರ ಇದ್ದಿರಲಿಲ್ಲ. ಶ್ರೀಮಾತೆಯವರು ಅದನ್ನ ಒಪ್ಪಿಕೊಳ್ಳಲಿಲ್ಲ, ಆದ್ರಿಂದ ಅವನಿಗೆ ಬೇರೆಯ ಮಂತ್ರವನ್ನ ಕೊಟ್ಟು ಅನುಗ್ರಹಿಸಿದ್ರು. ಕನಸಿನಲ್ಲಿ ಸಿಕ್ಕಿದ ಮಂತ್ರ ಎಷ್ಟರ ಮಟ್ಟಿಗೆ ಅದು ಸರಿಯಾದ ಮಂತ್ರ ಅಂತ ಅನ್ನೋದನ್ನ ಖಚಿತಪಡಿಸಿಕೊಳ್ಳದೆ ಅದನ್ನ ಜಪ ಮಾಡಿದ್ರೆ ಕೆಲವು ಸಲ ಅಪಾಯ ಸಂಭವಿಸಲೂಬಹುದು. ಒಮ್ಮೆ ಕುಸುಮ ಕುಮಾರಿ ಐಚ್ ಎಂಬವಳಿಗೆ ಕನಸಿನಲ್ಲಿ ಒಂದು ಮಂತ್ರ ಸಿಕ್ತು, ಆದ್ರೆ ಅದನ್ನ ಅವಳು ಜಪ ಮಾಡ್ತಾ ಮಾಡ್ತಾ ಅವಳ ಮನಸ್ಸು ಶಾಂತಿ ಅನುಭವಿಸೋದ್ರ ಬದಲು ಕದರಿ ಹೋಗ್ತಾ ಬಂತು. ಅವಳು ಶ್ರೀಮಾತೆಯವರ ಬಳಿಗೆ ಬಂದು ಇದನ್ನು ತಿಳಿಸಿದಾಗ ಶ್ರೀಮಾತೆಯವರು ತಮ್ಮ ಅಂತರ್ದೃಷ್ಟಿಯಿಂದ ಕಂಡು ಹೇಳ್ತಾರೆ, ಯಾವುದೋ ಒಂದು ದುಷ್ಟ ಶಕ್ತಿ ನಿನ್ನ ನಾಶಕ್ಕಾಗಿ ಪ್ರಯತ್ನಿಸ್ತಾ ಇದೆ, ಅದಕ್ಕಾಗಿ ನಿನಗೆ ಈ ವಿಚಿತ್ರ ಮಂತ್ರವನ್ನ ಕೊಟ್ಟಿದೆ. ಈ ಮಂತ್ರದಲ್ಲಿ ಮೂರು ದೇವತೆಗಳ ನಾಮ ಸೇರಿಕೊಂಡಿದೆ, ಆದ್ರೆ ನೀನಿನ್ನು ಭಯಪಡಬೇಕಾಗಿಲ್ಲ, ಆ ಮಂತ್ರವನ್ನ ಸಾಧ್ಯವಾದಷ್ಟು ಬೇಗ ಮರೆತು ಬಿಡು ಅಂತ ಸಲಹೆ ನೀಡ್ತಾರೆ ಶ್ರೀಮಾತೆಯವರು. ಹೀಗೆ ಹೇಳಿ ಅವಳಿಗೊಂದು ಹೊಸ ಮಂತ್ರವನ್ನ ಉಪದೇಶಿಸಿ ಅನುಗ್ರಹಿಸ್ತಾರೆ. ಈ ಘಟನೆಯಿಂದ ನಮಗೇನ್ ತಿಳಿದು ಬರುತ್ತದೆ ಅಂತಂದ್ರೆ, ಈ ಮನುಷ್ಯನಲ್ಲಿ ನಿಜವಾದ ಜ್ಞಾನ ಪ್ರಚೋದನೆ ಮಾಡಿ ಉದ್ಧಾರ ಮಾಡತಕ್ಕಂತಹ ಕೆಲಸ ಎಷ್ಟು ಕಠಿಣ ಅಂತ. ಯಾಕೆಂದ್ರೆ ಮನುಷ್ಯನ ಮನಸ್ಸಿನೊಳಗಡೆ ಅದೆಷ್ಟೋ ಮಂತ್ರಗಳು, ಅದೆಷ್ಟೋ ತಂತ್ರಗಳು, ಅದೆಷ್ಟೋ ಗಂಟುಗಳು ಅದಾಗಲೇ ತುಂಬಿಕೊಂಡು ಬಿಟ್ಟಿವೆ. ಮನುಷ್ಯ ನಡೆದುಕೊಳ್ಳುವ ರೀತಿಯನ್ನು ಕಂಡ್ರೆ ಗೊತ್ತಾಗುತ್ತದೆ ಅದು ಅವನ ಮನಸ್ಸಿನೊಳಗಡೆ ಏನು ಬೇಕಾದರೂ ತುಂಬಿಕೊಂಡಿರೋದಕ್ಕೆ ಸಾಧ್ಯ ಅಂತ. ಇಂಥ ಮನಸ್ಸನ್ನ ಶುಚಿಗಳಿಸಿ ಅವನಲ್ಲಿ ಪರಿಶುದ್ಧ ಜ್ಞಾನ ಪ್ರಚೋದನೆಗೊಳ್ಳುವಂತೆ ಮಾಡೋದಕ್ಕೋಸ್ಕರ ಶ್ರೀಮಾತೆಯವರು ತಮ್ಮ ಜೀವನದುದ್ದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.